ಮನುಷ್ಯ ಮಾನವನಾಗಿಯೇ ಹುಟ್ಟಿದರೆ ಸಾಲದು, ಅವನಲ್ಲಿ ಮನುಷ್ಯತ್ವ ಇರಬೇಕು. ಬೇರೆಯವರು ಕಷ್ಟ ಅಂತ ಬಂದಾಗ ಅವರಿಗೆ ಸರಿಯಾಗಿ ಸ್ಪಂದಿಸುವ ವ್ಯಕ್ತಿಯಾಗಿರಬೇಕೆಂದು ಕಕಮರಿ ಮಠದ ಅಭಿನವ ಲಿಂಗ ಜಂಗಮ ಸ್ವಾಮೀಜಿಯವರು ಹೇಳಿದ್ದಾರೆ. ದಿನಾಂಕ 13ರಂದು ಅವರು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಗುರು ದೇವಾಶ್ರಮದಲ್ಲಿ ಸರ್ಕಾರಿ ಗಂಡು ಮಕ್ಕಳ ಶಾಲೆಯ 1997-98 ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿ ದ್ವೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ನಂತರ ಗುರು ದೇವಾಶ್ರಮದ ಬಸವೇಶ್ವರ ಮಹಾಸ್ವಾಮಿಗಳ ಆಶೀರ್ವಚನ ನೀಡಿ, ಗುರು ಎಂದರೆ ಅಕ್ಷರ ಕಲಿಸಿದವರಲ್ಲ, ಅಕ್ಷರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಸಲಹಿ ಪಾಲನೆ ಪೋಷಣೆ ಮಾಡುವುದರೊಂದಿಗೆ ಸಹ ಕಲಿಸಿದವರು ಗುರುಗಳು ಎಂದೆನಿಸಿಕೊಳ್ಳುತ್ತಾರೆ. ಅಕ್ಷರ ಕಲಿಸಿ ವಿದ್ಯಾವಂತರಾಗಿ ಮಾಡಿದ ಶಿಕ್ಷಕನಿಗೆ ಜೀವನ ಪರ್ಯಂತ ಋಣಿಯಾಗಿರಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಶಿಕ್ಷಕ ಬಿಎಸ್ ಜುಗಳೆ ಭಾಗವಹಿಸಿ ಮಾತನಾಡಿದ್ದು, ಇಂದಿನ ವಿದ್ಯಾರ್ಥಿಗಳು ಯಶಸ್ಸು ಪಡೆಯಬೇಕಾದರೆ ನಿರಂತರ ಪ್ರಯತ್ನ ಮಾಡಬೇಕು. ಒಬ್ಬ ವ್ಯಕ್ತಿ ಸಮಾಜದಲ್ಲೂ ತಲೆ ಎತ್ತಿ ತಿರುಗಾಡಬೇಕಾದರೆ ತಂದೆ ತಾಯಿ ಮತ್ತು ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿರುತ್ತದೆ. ಇವರ ಮಾರ್ಗದರ್ಶನದಲ್ಲಿ ಯಾವ ಮಕ್ಕಳು ಬೆಳೆಯುತ್ತಾರೋ ಅವರು ಆದರ್ಶ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ ಎಂದರು. ಅಧ್ಯಕ್ಷತೆಯನ್ನ ಮಾಜಿ ಪ್ರಧಾನ ಗುರುಗಳಾದಂತಹ ಕಲಗೌಡ ಪಾಟೀಲ್ ವಹಿಸಿದ್ದು, ಅದಕ್ಕೇನು ಹಚ್ಚಿ ಹೋಗ್ತೇನೆ ಹೇಳಿರ್ಬೇಕಾದ್ರೆ ನೋಡೋಣ. ಅದು ಸಾಣದಿರಲಿ ದ್ವಾಡದಿರಲಿ ಅಲ್ಪ ಪ್ರಾಣ ಇರಲಿ ಮಹಾಪ್ರಾಣ ಇರಲಿ, ಆ ಅಕ್ಷರವನ್ನು ಎಷ್ಟು ಚಂದ ಗುರು ನಿಮ್ಮ ತಲೆಯೊಳಗೆ ಬರದಾನಂದ್ರೆ ಆ ಅಕ್ಷರವನ್ನು ಯಾರಿಗೆ ಅಳಿಸ್ಲಿಕ್ಕೆ ಹಾಕಲಾರ್ದಂಗೆ ಬರದಾನಲ್ಲ, ಅದಕ್ಕೆ ಗುರು ಶ್ರೇಷ್ಠ ಅಂತ ಹೇಳಬೇಕು. ಮತ್ತು ಈ ಅಕ್ಷರದ ಜೊತೆಗೆ ಇಷ್ಟ ಕಲಿಸಲಿಲ್ಲ ಇನ್ನೊಂದು ಕಲಿಸಿದ್ದ, ಅದರ ಜೊತೆಗೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವಂಥ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿದಲ್ಲ, ಅದಕ್ಕೆ ಗುರುಗಳು ಅಂತ ಕರೀತಾರೆ. ಈಗ ನೀವು ಇಷ್ಟತನ ಮಾಡಿದ್ರಲ್ಲ, ಇದೇನಿದೆ ಸಂಸ್ಕಾರ ಮತ್ತು ಸಂಸ್ಕೃತಿ ಇದೆ. ಈಗ ಗುರು ಏನು ಮಾಡ್ತಾನಂದ್ರೆ ಬರೀ ಅಕ್ಷರ ಜ್ಞಾನ ಮಾಡಿಬಿಟ್ಟಿದ್ರೆ ನೀವು ಯಾರು ಹಿಂಗೆ ಆಗ್ತಿದ್ದಿಲ್ಲ, ನೀ ಏನಾದರೂ ಒಬ್ಬ ಶ್ರೇಷ್ಠ ಮಾನವನಾಗಬೇಕಾದ್ರೆ ನಿನ್ನ ಬದುಕು ಸುಂದರವಾಗಬೇಕಾದ್ರೆ ಆ ಬದುಕಿನ ಜೊತೆಗೆ ಹೇಗೆ ಹೋಗ್ಬೇಕಾಗಿತ್ತಂದ್ರೆ ಬರೀ ಜ್ಞಾನದ ಜೊತೆಯಾಗಿ ಒಂದಿಟ್ಟು ಸಂಸ್ಕಾರ ಕೊಟ್ಟ. ಸರ್ ಹೇಳಿದ್ರಲ್ಲ ಅಗಳಕ್ಕೆ ಕಳಬೇಡ ಕೊಲಬೇಡ ಎಷ್ಟು ಚಂದ ಅದಾವಲ್ಲ, ಇವನ್ನೆಲ್ಲ ಕಲಿಸಿದ್ರೆ ಅವಾಗ ಶಾಲ್ಯಾಗ ಕಲಿಸಿದ ಬಳಕ ನೀವಿಷ್ಟೆಲ್ಲ ಇಷ್ಟು ಸುಂದರವಾಗಿ ಆಗ್ಬೇಕಾತಂದ್ರೆ ಮೊದಲನೆಯ ಅಕ್ಷರ ಜ್ಞಾನವನ್ನು ನೀಡಿದಂಥ ಆ ಗುರುವಿಗೆ ನಿನ್ನ ಜೀವನದ ಪರ್ಯಂತರ ಋಣಿಯಾಗಿರ್ಬೇಕಂತ ಹೇಳಿದ. ಅದಕ್ಕೆ ಆ ಋಣಿಯಾಗಿ ಇರಬೇಕು ಅನ್ನೋದಕ್ಕೆ ಎಷ್ಟಂದ್ರೆ 25 ವರ್ಷ ಆತಂತ ನೀವು ನೆನಪು ಮಾಡ್ಕೊಳಕ್ಕೆ. ಅವ್ರು ಗೊತ್ತರ ಕೆಲವು ಮಂದಿ ಶಿಕ್ಷಕರು ಹೋಗಿದ್ದಾರೆ, ಇನ್ನು ಕೆಲವು ಮಂದಿ ಅದಾರಲ್ಲ, ಅವ್ರು ಇಷ್ಟು ಚಂದ ಅವ್ರ ಜೀವನ ಇನ್ನು ಮುಂದೆ ಹಿಂಗೆ ಹಾಕತಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಕರೆದು ಇಷ್ಟು ಚಂದ ಸತ್ಕಾರ ಮಾಡ್ಯಾರಂದ್ರೆ ಮತ್ತು ಪುನರ್ಜನ್ಮ ಬಂತು ಅಂದ್ರೆ ಶಿಕ್ಷಕನ ಆಗ್ಬೇಕು ಅನ್ನೋಂಗೆ ಅದು ಕಲ್ಪನೆ ಬರ್ತೈತಿ. ಅದಕ್ಕೆ ಅಂಥ ಕೆಲಸವನ್ನು ನೀವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು 96-97 ವಿಷಯಗಳಿಗೆ ಈಗ ಸದ್ದ ನೀವೆಲ್ಲ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿಂದ ಆಶ್ರಮದ ಹೋದ್ಗಳು ಕಾಲು ಬತ್ತರೆ ಯಾಕತ್ತರ ಮ್ಯಾಗ ಗುರುಗಳು ಅದಾರ ತೆಳಗ ಇರುವುದಿಲ್ಲ. ಮರು ದಿವಸ ಎಲ್ಲರೂ ಮನೆಗೆ ಹೋಗ್ಬೇಕಾಗ್ತಿದೆ, ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಅಂದ್ರೆ ಪರಿವರ್ತನೆ ಆಗ್ಬೇಕಾಗ್ತಿದೆ. ಅದು ಏನೇ ಇರಲಿ, ಒಂದು ಎರಡು ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಸುಂದರವಾಗಿ ಸಮಾಜದಲ್ಲಿ ತಲೆ ಎತ್ತಿ ತಿರುಗಬೇಕಾದ್ರೆ ತಂದೆ ತಾಯಿ ಮತ್ತು ಗುರುಗಳ ಸ್ಥಾನ ಬಹಳ ಮುಖ್ಯ. ಎಲ್ಲಿ ಗುರುಗಳು ಮತ್ತು ತಂದೆ ತಾಯಿಗಳ ಒಂದು ಒಳ್ಳೆಯವಾದಂತಹ ಮಾರ್ಗದರ್ಶನ ಸಿಗುತ್ತಿದೆ ಅಂತ ಗುರು ಒಂದ ಶಿಷ್ಯ ವರ್ಗವು ಸಮಾಜದಲ್ಲಿ ಆದರ್ಶವಾಗಿ ಬದುಕಲಿಕ್ಕೆ ಸಮಾಜ ಒಂದು ಸಾಕ್ಷಿ ಆಗ್ತಿದೆ. ಅದಕ್ಕೆ ಸುಂದರವಾದ ಸಮಾಜವನ್ನ ಕಟ್ಟಬೇಕಾದ್ರೆ ಈ ಸಮಾಜದಲ್ಲಿ ಮೂರು ವ್ಯಕ್ತಿಗಳು ತಂದೆ ತಾಯಿ ಮತ್ತು ಗುರುಗಳ ಪಾತ್ರ ಬಹಳ ಮುಖ್ಯ. ಅಂತ ಒಂದು ಸನ್ಮಾರ್ಗದಲ್ಲಿ ನಾವು ನಡೆದಿದ್ದಾದರೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಿದೆ ಅನ್ನುವಂತ ಒಂದು ಆಶಯನ್ನ ಈ ವ್ಯಕ್ತಪಡಿಸುತ್ತಾ, ಆಮೇಲೆ ಮನುಷ್ಯನ ಜೀವನದಲ್ಲಿ ಶಾಂತಿಯನ್ನ ನಾವು ಹೆಚ್ಚಿನ ಒಂದು ಆಶೆಯನ್ನ ಪಡಕ್ಬೇಕು. ಯಾಕೆಂದ್ರೆ ಮನುಷ್ಯನಿಗೆ ದೊಡ್ಡ ದೊಡ್ಡ ವಿಚಾರಗಳಿರ್ತಾವ, ಅವೆಲ್ಲ ವಿಚಾರಗಳನ್ನ ಇದ್ರೂ ಕೂಡ ಆ ಗುರಿಯನ್ನ ಮುಟ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಆ ಗುರಿಗಳನ್ನು ಮುಟ್ಟದೆ ಹೋಗಿದ್ರು ಕೂಡ ಇದ್ದುದರಲ್ಲಿಯೇ ತೃಪ್ತಿಯನ್ನ ಪಡಬೇಕಂತ ಒಂದು ಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ಯಾಕೆ ಖುಷಿ ಖುಷಿಯಾಗಿ ಸಂತೋಷವಾಗಿ ನಾವು ಬದುಕಿದ್ದಾದರೆ ಅದಕ್ಕಿಂತ ಉತ್ತಮವಾದಂತ ಜೀವನ ಮತ್ತೊಂದಿಲ್ಲ ಅಂತ ಹೇಳುವುದರೊಂದಿಗೆ, ಈಗ ನೀವೆಲ್ಲ ಬೇರೆ ಬೇರೆ ಆದಂತ ಒಂದು ಉದ್ಯೋಗದಲ್ಲಿ ಇದ್ದೀರಿ, ಆದರೂ ಕೂಡ ಮನಃಶಾಂತಿ ಬಹಳ ಮುಖ್ಯ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾನಸಿಕ ನೆಮ್ಮದಿ,
ಆ ಮಾನಸಿಕ ನೆಮ್ಮದಿಯನ್ನ ನಾವು ಪಡ್ಕೊಳ್ಬೇಕಾದ್ರೆ ನಾವು ಉತ್ತಮವಾದಂತಹ ವಾತಾವರಣದಲ್ಲಿ ಬೆಳವಣಿಗೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳುವುದರೊಂದಿಗೆ ಈಗ ನೀವೆಲ್ಲ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿದಿರಿ. ಈ ಅದ್ದೂರಿಯಾಗಿ ಕಾರ್ಯಕ್ರಮ ನಿರ್ಮಾಣ ಮಾಡುವುದಂದ್ರೆ ಅದರ ಹಿಂದೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ನಿಮ್ಮ ಎಲ್ಲ ಕಾಯಕವನ್ನ ಬದಿಗಿಟ್ಟು ಇಲ್ಲಿ ಬಂದು ಸುಮಾರು ದಿನಗಳಿಂದ ನೀವು ಇದನ್ನೆಲ್ಲ ರೂಪಣೆ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಎಷ್ಟೇ ಅಭಿನಂದನೆಗಳನ್ನೇ ಹೇಳಿದ್ರು ಕೂಡ ಕಡಿಮೆ. ಯಾಕೆ ಸಮವಸ್ತ್ರಗಳನ್ನ ಹಾಕೊಂಡು ಬಂದಿದ್ದೀರ, ಎಲ್ಲರೂ ಒಂದೇ ರೀತಿಯಾಗಿ ಇದ್ದೀರ, ಇವರ ಪ್ರೀತಿಯಿಂದ ನಮ್ಮನ್ನ ಬೇಕೋ ಬೇಡತ್ತಲ್ಲ ನಿಜವಾಗಿನೂ ಅವತ್ತು ಕೊಟ್ಟಿರ್ತಕ್ಕಂಥವ್ರನ್ನ ಅಭಿನಂದಿಸ್ತಾ ಇದ್ರಲ್ಲ, ಇದು ನಿಜವಾಗಿರ್ತಕ್ಕಂಥ ಇವತ್ತು ಅವತ್ತಿನ ಸಭೆ ಇದೇ ಉತ್ತರ. ಇದನ್ನು ಬೇಕಾದ್ರೆ ನಾನು ಶಿಕ್ಷಣ ಸಚಿವರಿಗೆ ಪತ್ರದ ಮುಖಾಂತರ ಅಥವಾ ಇಲ್ಲಿದೊಂದಿಷ್ಟು ವಿಡಿಯೋ ಮಾಡಿದ್ರೆ ನಿಜವಾಗಿ ಶಿಕ್ಷಣ ಸಚಿವರಿಗೆ ಇದನ್ನು ಮುಗಿಸುವಂಥ ಕೆಲಸ ಮಾಡ್ತೀನಿ. ಯಾಕೆ ಶಿಕ್ಷಣ ಸಚಿವರು ನನಗೆ ಭಾಳ ಆಪ್ತರದಾರ, ಇದು ಅವಶ್ಯದ ಇವತ್ತು. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ಜನ ಗುರುಗಳು ಇವರೆಲ್ಲರೂ ನನಗಿಂತ ವಯಸ್ಸಿನೊಳಗೂ ಹಿರಿಯರದಾರ. ನಮ್ಮ ಜುಗಳ್ ಸರ್ ಅಂತೂ ನಮ್ಮ ಬ್ರದರ್ ಕ್ಲಾಸ್ಮೇಟ್ ಅವರು, ಅಷ್ಟೇ ಅಲ್ಲ ನಮ್ಮ ಸಹೋದರ ಅವರು, ಅವ್ರ ಮನೆ ನಮ್ಮ ಮನೆ ಪಕ್ಕನ. ಹಾ, ಅವರು ವ್ಯಾವಹಾರಿಕವಾಗಿ ಜೈನ ಧರ್ಮದಾಗಿದ್ರು ತಿಳಿತಿಲ್ರಿ, ಅವ್ರ ತಂದೆ ಎಷ್ಟು ಕಷ್ಟದೊಳಗಿದ್ರು ಅನ್ನೋದು ನನಗೆ ಗೊತ್ತದ. ಆದ್ರೆ ಅವ್ರ ತಂದೆ ಹೇಗಿದ್ರು ಅಂತಂದ್ರೆ ಒಂದೊತ್ತು ಊಟ ಮಾಡ್ತೀರ, ಅವ್ರ ತಾಯಿ ಇವತ್ತಿಗೂ ಅದಾರ, ನಮ್ಮ ಮೇಲೆ ಇಷ್ಟು ಪ್ರೀತಿ ಅದಾರ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಊರೊಳಗೆ ಯಾರಿಗೇ ನೋವಾಗಿದ್ರು ಅದಕ್ಕೆ ಪರಿಹಾರ ಯಾರಪ್ಪ ಅಂದ್ರೆ ಜುಗಳ ಹಾಕ್ತಿದ್ರು ಅವ್ರಿಗೆ. ಅವ್ರ ಹೆಸರು ನನಗೆ ಇನ್ನೂ ಗೊತ್ತಿಲ್ಲ ಏನ್ರಿ ಹೆಸರಪ್ಪ ಅಂದ್ರೆ, ಹಾ ಸುರೇಂದ್ರ ಹೆಸರ ಗೊತ್ತಿಲ್ಲ ಊರಿಗೆ. ಅವಿರೋದ ಒಬ್ಬನ ಊರಾಗ, ನಮ್ಮ ಊರಾಗ ಇರೋದನ್ನ ಜೈನರು ಭಾಳ ಕಡಿಮೆ. ಆದ್ರ ಸಹಿತ ಯಾಕೆ ಹೇಳ್ತಾ ಇದೀನಂದ್ರ ಮನುಷ್ಯ ಜೀವನದೊಳಗ ಬರೇ ಮನುಷ್ಯನಾಗಿ ಹುಟ್ಟರೆ ಮುಗಿಲಿಲ್ಲ, ಅವನಲ್ಲಿ ಮನುಷ್ಯತ್ವ ಇರಬೇಕು. ಈ ಸಂದರ್ಭದಲ್ಲಿ ಶಿಕ್ಷಕರಾದಂತಹ BS ಹುವನ್ನವರ್, VS ಕುಲಕರ್ಣಿ, MN ಹಂಚಿನಮನಿ, ಶಾರದಾ ಕುಡಚಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮುರುಗೇಶ ಗಸ್ತಿ, BVNEWS ಕನ್ನಡ, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.